ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ಮೂರು ಸಂಖ್ಯೆ ನೂರ ನಲವತ್ತ್ಮೂರು ಯಾವನಾದರೂ ನನ್ನನ್ನು ಪ್ರೀತಿಸುವುದಾದರೆ ಅವನು ನನ್ನ ಮಾತುಗಳನ್ನು ಕೈಗೊಳ್ಳುವನು ನನ್ನ ತಂದೆಯು ಅವನನ್ನು ಪ್ರೀತಿಸುವನು ಇದಲ್ಲದೆ ನಾವು ಅವನ ಬಳಿಗೆ ಬಂದು ಅವನೊಂದಿಗೆ ನಮ್ಮ ನಿವಾಸವನ್ನು ಮಾಡಿಕೊಳ್ಳುವೆವು ಯೋಹಾನ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಕ್ರಿಸ್ತನ ಮೂಲಕ ನಿಕಟವಾದ ವ್ಯಕ್ತಿಗತ ಪರಿಚಯ ಹಾಗೂ ಆತನೊಂದಿಗೆ ಆತ್ಮದ ಅನೂನ್ಯತೆಯ ಕೃಪೆಯಲ್ಲಿ ಬೆಳೆಯುವಂಥದ್ದು ಆತನ ದೈಹಿಯಲ್ಲಿ ಬೆಳೆಯುವುದಾಗಿದೆ ಇದು ಅನ್ವಯಿಸುವಂತೆ ಮೊದಲನೆಯದಾಗಿ ಆತನ ಅಮೂಲ್ಯವಾದ ರಕ್ತದ ಮೂಲಕ ನಮಗೋಸ್ಕರವಾದ ವಿಮೋಚನೆಯ ಜ್ಞಾನ ಹಾಗೂ ಅಂಗೀಕರಿಸಿಕೊಳ್ಳುವಿಕೆಯನ್ನು ಹಾಗೂ ಆತನ ಮೂಲಕ ತಂದೆಯು ಮಾಡಿರುವ ವಾಗ್ದಾನಗಳ ಮೇಲೆ ವ್ಯಕ್ತಿಗತ ನಂಬಿಕೆಯನ್ನು ಹಾಗೂ ಅವಲಂಬನೆಯನ್ನು ಮತ್ತು ಆನಂತರ ದಿನನಿತ್ಯ ಪ್ರಾರ್ಥನೆಯ ಜೀವಿತದಲ್ಲಿ ಆತನೊಂದಿಗೆ ನಿಕಟ ಅನುನ್ಯತೆ ಮತ್ತು ಆತನ ಚಿತ್ತವನ್ನು ಲಕ್ಷ್ಯಕ್ಕೆ ತಂದುಕೊಂಡು ಅದಕ್ಕೆ ವಿಧೇಯರಾಗಿ ನಡೆಯುವುದಾಗಿದೆ ಒಂದು ವೇಳೆ ಅಂತಹ ಸ್ಥಿರವಾದ ಗುಣಲಕ್ಷಣವು ನಮ್ಮ ಹೃದಯ ಹಾಗೂ ಮನಸ್ಸಿನದಾಗಿದ್ದರೆ ಅಲ್ಲಿ ಅಚಲವಾದ ಪವಿತ್ರಾತ್ಮದಿಂದ ಉಂಟಾದ ಮಾಗಿದ ಫಲವು ಉಂಟಾಗಬೇಕು ಮತ್ತು ಅವುಗಳು ನಮಗೆ ಹೆಚ್ಚು ಹೆಚ್ಚು ಆನಂದಕರವಾಗಿ ಮತ್ತು ನಮ್ಮ ಕರ್ತನೆಗೆ ಅಂಗೀಕಾರ ಉಳ್ಳದಾಗಿಯೂ ಸಮರ್ಪಿಸ ಸಮರ್ಪಿತವಾಗಬೇಕು ಕರ್ತನ ಈ ಮೇಲಿನ ವಾಗ್ದಾನವು ಈಡೇರುವುದಕ್ಕಾಗಿ ದೈವಿಕವಾದ ಅಂಗೀಕಾರ ಹಾಗೂ ಅನುಗ್ರಹದ ತಿಳುವಳಿಕೆಯನ್ನು ನಮಗೆ ದಿನದಿಂದ ದಿನಕ್ಕೆ ಅಧಿಕವಾದ ಪ್ರಮಾಣದಲ್ಲಿ